ಎಲ್ಲ ರೈತರ ಖಾತೆಗೆ ಪ್ರತಿ ತಿಂಗಳು 3,000 ರೂಪಾಯಿಗಳು ಬರುತ್ತೆ, ಮತ್ತು ಅದು ಹೇಗೆ ಮತ್ತು ಅದಕ್ಕೆ ನೀವು ಏನು ಮಾಡಬೇಕು ಅದನ್ನೆಲ್ಲವೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕಕ್ಕೆ ಹೊಸದಾಗಿ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತವೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೂ ಈಗಲೇ ಶೇರ್ ಮಾಡಿ. ಓಕೆ, ಲೆಟ್ಸ್ ಇಂದಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೇಂದ್ರ ಸರ್ಕಾರದಿಂದ ರೈತರಿಗೆ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ, ಮತ್ತು ಇದು ಎಲ್ಲ ಒಂದು ರೈತರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರಿಂದ ಎಲ್ಲ ಒಂದು ರೈತರಿಗೆ ಆಫರ್ ಮೇಲೆ ಆಫರ್ಗಳು ಲಭಿಸ್ತಾರೆ ಇದೆ. ಸೊ ಇವಾಗ ಇದು ಒಂದು ಹೊಸದಾಗಿ ಒಂದು ಆಫರ್ನ ಅವರು ಇಟ್ಟಿದ್ದಾರೆ. ಈ ಒಂದು ಮಾಹಿತಿಯಿಂದ ಎಲ್ಲ ಒಂದು ರೈತರಿಗೆ ನಾವು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಸೊ ನೀವು ಏನಾದರೂ ರೈತರಿದ್ದರೆ ಮತ್ತು ರೈತ ಬಾಂಧವರು ನಿಮ್ಮ ಫ್ಯಾಮಿಲಿಯಲ್ಲಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಮತ್ತು ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ಒಂದು ನ್ಯೂಸ್ ಅವರಿಗೂ ತುಂಬಾ ಬೇಗನೆ ಸಿಗಲಿ. ಸೊ ನೀವು ಇಲ್ಲಿ ವಿಡಿಯೋ ಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕೇಂದ್ರದಿಂದ ಈ ಒಂದು ನರೇಂದ್ರ ಮೋದಿ ಸರ್ಕಾರದಿಂದ ರೈತ ಪಿಂಚಣಿ ಯೋಜನೆ, ಇವಾಗ ಪ್ರಧಾನಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆ ಅಂತ ಈ ಒಂದು ನೋಂದಣಿನ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದು ಹೆಸರಲ್ಲಿ ನೀವು ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ಪಿಂಚಣಿ ಯೋಜನೆ ಅಂತ. ಸೊ ಈ ಒಂದು ಪಿಂಚಣಿ ಯೋಜನೆ ಏನಪ್ಪ ಅಂದರೆ ಇದರ ಅಡಿಯಲ್ಲಿ 5 ಕೋಟಿ ರೈತರಿಗೆ ಅವರ ಒಂದು 60 ವರ್ಷಗಳ ನಂತರ 3,000 ರೂಪಾಯಿ ಸಿಗಲಿದೆ. ಇದು ಪ್ರತಿ ತಿಂಗಳು ಸಿಗುತ್ತೆ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಈ ಒಂದು ಲಾಭ ಪಡೆಯುವ ರೈತ ಏನಾದರೂ ಅರ್ಧದಲ್ಲಿ ಏನಾದರೂ ಸಾವನ್ನೊಪ್ಪಿದರೆ ಅವನ ಒಂದು ಹೆಂಡತಿಗೆ ಅದರ ಅರ್ಧದಷ್ಟು ಅಂದರೆ 1,500 ರೂಪಾಯಿಗಳಷ್ಟು ಬರುತ್ತೆ. ಈಗಾಗಲೇ ಇದಕ್ಕಾಗಿ 418 ರೈತರು ಮಾತ್ರ ತಮ್ಮ ಹೆಸರನ್ನು ನೋಂದಣಿ ಮಾಡಿದ್ದಾರೆ. ಸೊ ನೀವು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಎಲ್ಲ ಒಂದು ರೈತರು ಈ ಒಂದು ಸ್ಕೀಮ್ಗೆ ನೋಂದಣಿ ಮಾಡ್ಬೋದು. ಮತ್ತು ಈ ಒಂದು ಪಿಂಚಣಿ ಅವರಿಗೆ 60 ವರ್ಷಗಳ ನಂತರವೇ ಸಿಗುವುದು. ಅಂದರೆ ಇದು ಒಂಥರ ರಿಟೈರ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ರೈತ ಏನಾದರೂ ಅವರ ಒಂದು 60 ವರ್ಷಗಳ ನಂತರ ಯಾವುದೇ ಒಂದು ಕೆಲಸ ಮಾಡಲು ಆಗೋದಿಲ್ಲ. ಸೊ ಅವರಿಗೆ ಗೌರ್ಮೆಂಟ್ 3,000 ರೂಪಾಯಿಗಳು ಕೊಡುತ್ತೆ. ಸೊ ಇದು ಅಕಸ್ಮಾತ್ ಏನಾದರೂ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಅವರು ಏನಾದರೂ ಸಾವನ್ನಪ್ಪಿದರೆ ಅವರ ಒಂದು ಹೆಂಡತಿಗೆ 1,500 ಪಿಂಚಣಿ ಬರುತ್ತೆ. ಮತ್ತು ಈ ಒಂದು ಹೆಸರು ನೋಂದಾಯಿಸುವ ಒಂದು ಕಾರಣ ಅವರು 9 ಆಗಸ್ಟ್ ಸ್ಟಾರ್ಟ್ ಮಾಡಿದ್ದು. ನೀವು ಆದಷ್ಟು ಬೇಗನೆ ಇದಕ್ಕೆ ಒಂದು ಹೆಸರನ್ನು ನೋಂದಾಯಿಸಿ ಮಾಡ್ಬೋದು ಫ್ರೆಂಡ್. ನೀವು ಇದಕ್ಕಾಗಿ ನಿಮ್ಮ ಒಂದು ಕಿಸಾನ್ ಕಾಲ್ ಸೆಂಟರ್ ಈ ಒಂದು ನಿಮಗೆ ಇಲ್ಲಿ ಕಾಣುತ್ತಿರೋ ಈ ಒಂದು ನಂಬರ್ ಮೇಲೆ ನೀವು ಕಾಲ್ ಮಾಡ್ಬೋದು, ಮತ್ತು ಕಾಲ್ ಮಾಡಿ ಎಲ್ಲ ಒಂದು ಮಾಹಿತಿಗಳನ್ನು ಇವ್ರ ಕಡೆ ಕೇಳ್ಬೋದು. ಮತ್ತು ಸೇವಾ ಕೇಂದ್ರ CSC ಕೇಂದ್ರಕ್ಕೆ ನೀವು ಹೋಗಿ ಅಥವಾ ನಿಮ್ಮ ಒಂದು ಅಧಿಕಾರಿ ಬಳಿಯೂ ನೀವು ಹೋಗಿದ್ದನ್ನು ಕೇಳ್ಬೋದು. ನಿಮ್ಮ ನಗರದ ಮುನ್ಸಿಪಾಲ್ಟಿ ಯಾವುದೇ ಒಂದು ನಗರಸಭೆಯಲ್ಲಿ ಯಾವುದೇ ಒಂದು ರೈತರಿಗೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿದ್ದರೂ ನೀವು ಈ ಒಂದು ನ್ಯೂಸ್ನ ಕೇಳಿಕೊಂಡು ಬೇಗನೆ ಇದಕ್ಕೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಯಾರಾದರೂ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ರೈತರು ಅಥವಾ ಯಾರಾದರೂ ರೈತರ ಮಕ್ಕಳು ನಿಮ್ಮ ಫ್ರೆಂಡ್ಸ್ ಆಗಿದ್ದರೆ ನೀವು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಯಾಕಂದರೆ ಈ ಒಂದು ನ್ಯೂಸ್ BJP ಸರ್ಕಾರದಿಂದ ಎಲ್ಲ ಒಂದು ರೈತರಿಗೆ ಸಿಗಲಿದೆ, ಮತ್ತು ಆದಷ್ಟು ಬೇಗನೆ ಈ ಒಂದು ನೋಂದಣಿ ಕಾರ್ಯ ಆಗಲಿದೆ ಫ್ರೆಂಡ್ಸ್. ಸೊ ನೀವು ಇದಕ್ಕೆ ಬೇಗನೆ ಹೆಸರನ್ನು ನೋಂದಾಯಿಸಿ, ಮತ್ತು ನನಗೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದ ಬಗ್ಗೆ ಅಭಿಪ್ರಾಯ ನಿಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಖಂಡಿತ ಮಾಡ್ತೀನಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನೀವು ಕನ್ನಡ ಲೋಕಕ್ಕೆ ಹೊಸದಾಗಿ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ನಾನು ನಿಮಗೆ ಮತ್ತೆ ಇಂಥದ್ದೇ ಒಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ ಫ್ರೆಂಡ್ಸ್. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.